ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋ ಮಾಸ್ಟರ್ ಮಧು ವಿಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಒಂದು ವೀಡಿಯೋದಲ್ಲಿ ಒಂದು ವೈರ್ಲೆಸ್ ಮೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರೆ ಗ್ರೀನಾರೋ ಅನ್ನುವಂಥ ಒಂದು ಕಂಪ್ನಿ ಇದು. ಸೊ ಈ ಒಂದು ಮೈಕ್ನ ನಾನು ಇವತ್ತು ನಿಮಗೆ ಈ ಒಂದು ವೀಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಸೊ ಈ ಒಂದು ಮೈಕ್ನ ನಾವು ವಿಡಿಯೋ ಬ್ಲಾಗ್ಸ್ ಮಾಡೋದಕ್ಕೆ, ಟಿಕ್ಟಾಕ್ ವೀಡಿಯೋಸ್ ಮಾಡೋದಕ್ಕೆ, ಮತ್ತು ಮುಖ್ಯವಾಗಿ ನಾನು ಇವತ್ತು ಒಂದು ಬೈಕಲ್ಲಿ ನಾವು ಹೆಲ್ಮೆಟಲ್ಲಿ ಫಿಕ್ಸ್ ಮಾಡಿ ವೈರ್ಲೆಸ್ ಮೈಕ್ನ ಯೂಸ್ ಮಾಡಿದ್ರೆ ಕ್ವಾಲಿಟಿಯಾಗಿ ನಮಗೆ ವಾಯ್ಸ್ ಬರುತ್ತಾ ಇಲ್ಲ ಅನ್ನೋದು ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಈಗ ಬಾಕ್ಸಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಈ ರೀತಿಯಾಗಿ ಬಾಕ್ಸ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಮ್ಮದು ಗ್ರೀನಾರೋ ಪ್ರಾಡಕ್ಟ್ ಇಲ್ಲಿದೆ. ಸೊ ಒಂದು ಲೈಟ್ನಿಂಗ್ ಅಡಾಪ್ಟರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಐಫೋನ್ಗೆ ಕನೆಕ್ಟ್ ಮಾಡಬೇಕಾದ್ರೆ, ಆ್ಯಂಡ್ ಇದರಲ್ಲಿ ಬಂದು ನಮಗೆ ಚಾರ್ಜಿಂಗ್ ಕೇಬಲ್ ಇರುತ್ತೆ. ಇದು ಬಂದು ಚಾರ್ಜಿಂಗ್ ಕೇಬಲ್ಲು, ಯು ಎಸ್ ಬಿ ಇಂದ ಸಿ ಅದರ ಡ್ಯುಯಲ್ ಕೇಬಲ್ ಇದೆ. ಸೊ ಇದು ಯಾಕೆ ಅಂತ ನಾನು ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಹಾಗೆಯೇ 3.5 mm ಜಾಕ್ ಟು ಸಿ ಕೇಬಲ್ ಎರಡು ಅಡಾಪ್ಟರ್ ಕೊಟ್ಟಿದ್ದಾರೆ, ಆ್ಯಂಡ್ ಇದರಲ್ಲಿ 1 year ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ. ಸೊ ಒನ್ ಇಯರ್ ವ್ಯಾರಂಟಿ ಕಾರ್ಡ್ ಇದೆ, ಆ್ಯಂಡ್ ಯೂಸರ್ ಮ್ಯಾನ್ಯಲ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಯೂಸರ್ ಮ್ಯಾನ್ಯಲ್ಲು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಬಂದು ಕ್ಯಾರಿ ಕೇಸ್ ಇದು. ಸೊ ಗ್ರೀನಾರೋ ಮೈಕ್ನ ಕ್ಯಾರಿ ಮಾಡುವಂಥದ್ದು ಇದು. ಸೊ ಇದರಲ್ಲಿ ಬಂದು ಸಿ ಟೈಪ್ ಚಾರ್ಜಿಂಗು, ಮತ್ತು ಇಲ್ಲೊಂದು ಚಾರ್ಜರ್ ಹಾಕಿದಾಗ ಬ್ಲಿಂಕ್ ಆಗ್ತಾಯಿರುತ್ತೆ, ಲೈಟ್ ಬ್ಲಿಂಕ್ ಆಗ್ತಾಯಿರುತ್ತೆ. ಸೊ ಈ ಒಂದು ಕೇಸಲ್ಲಿ ಬಂದು ನಮಗೆ 8 hoursವರೆಗೂ ಚಾರ್ಜಿಂಗ್ ಸ್ಟೋರೇಜ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನಮಗೆ ಒಂದು 2 receiver ಒಂದು ಕನೆಕ್ಟರ್ ಇರುತ್ತೆ. ಸೊ ಈ ರೀತಿಯಾಗಿ ಇದು ವೈಫೈ ಕನೆಕ್ಟರು. ಸೊ ಇದು 2 receiver ಅಂದರೆ ಮೈಕ್ ಇದು. ಸೊ ಈ ಒಂದು ಮೈಕಲ್ಲಿ ನಮಗೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ, ಈ ಬಟನ್ನ ಒಂದು ಪ್ರೆಸ್ ಮಾಡಿದ್ರೆ ಮೈಕು ಆನ್ ಆಗುತ್ತೆ, ಈ ಥರ ಬ್ಲಿಂಕ್ ಆಗ್ತಾಯಿರ್ತಾರೆ ರೆಡ್ ಗ್ರೀನಲ್ಲಿ. ಸೊ ಅದನ್ನು ನಾವು ಈ ಒಂದು ರಿಸೀವರ್ನ ಫೋನ್ಗೆ ಕನೆಕ್ಟ್ ಮಾಡಿದ ತಕ್ಷಣ, ಸೊ ಇದರಲ್ಲಿ ಬಂದುಬಿಟ್ಟು ಗ್ರೀನ್ ಕನೆಕ್ಟ್ ಆಗುತ್ತೆ. ಇದು ಡೈರೆಕ್ಟ್ ಕನೆಕ್ಟು, ಯಾವುದೇ ರೀತಿಯ OTG ಅಥವಾ ಏನೊಂದು ಮತ್ತೊಂದು ಸೆಟ್ಟಿಂಗ್ಸ್ ಮಾಡಬೇಕು ಅಂತ ಇರೋದಿಲ್ಲ. ಸೊ ಯಾವುದನ್ನ ಓಲ್ಡ್ ಫೋನ್ ಇದ್ದರೆ OTG ಸೆಟ್ ಮಾಡಬೇಕಾಗುತ್ತೆ. ಸೊ ನ್ಯೂ ಫೋನ್ ಐಫೋನ್ಗೆಲ್ಲ ಯಾವುದೇ ರೀತಿಯ ಇಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಇದು. ಸೊ ಈ ರೀತಿಯಾಗಿ ಒಂದು ಕನೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಡ್ಯುಯಲ್ ರಿಸೀವರ್ ಇರುತ್ತೆ. ಸೊ ಎರಡು ಕೂಡ ಆನ್ ಮಾಡಿದ ತಕ್ಷಣ ಎರಡು ಅಟ್ ಎ ಟೈಮ್ ಕನೆಕ್ಟ್ ಆಗಿಬಿಡುತ್ತೆ. ಸೊ ನಾವು ಮಲ್ಟಿಪರ್ಪಸ್ ಯೂಸ್ ಮಾಡೋದು, ಇಬ್ಬರು ಕೂಡ ಒಂದೇ ಸರಿ ಮೈಕ್ನ ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ನಮಗೆ ಐಫೋನಲ್ಲಿ ಯೂಸ್ ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಎಕ್ಸ್ಟ್ರಾ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಏನಿದು ಸಿ ಟೈಪಿಂದ ಮತ್ತು ನಮಗೆ 3.5 mm ಜಾಕ್ನ ಕನೆಕ್ಟ್ ಮಾಡುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆಯೇ ನಮಗೆ ಬಂದು ಇಲ್ಲಿ ಇದು ಕೂಡ ಸಿ ಟೈಪ್ ಕನೆಕ್ಟ್ ಆಗಿರುತ್ತೆ. ನಾವು ಡೈರೆಕ್ಟಾಗಿ ಕೇಸಿಂದ ಚಾರ್ಜ್ ಮಾಡಿಲ್ಲ ಅಂದರೆ ನಾವು ಡೈರೆಕ್ಟ್ ಇಲ್ಲಿಂದನೇ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಕೂಡ ನಮಗೆ ಈ ರೀತಿಯಾಗಿ ಒಂದು ಡ್ಯುಯಲ್ ಸಿ ಟೈಪ್ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನಮಗೆ ನೋಡಿ, ಇದು ನೋಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ಡೈರೆಕ್ಟ್ ನಾವು ಚಾರ್ಜ್ ಕೂಡ ಮಾಡ್ಕೋಬೋದು ಇದನ್ನು USB ಕನೆಕ್ಟ್ ಮಾಡಿಬಿಟ್ಟು. ಸೊ ಈ ರೀತಿಯಾಗಿ ಡ್ಯುಯಲ್ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಇನ್ನೊಂದು ತುಂಬ ಚೆನ್ನಾಗಿರ್ತಕ್ಕಂಥ ಫೀಚರ್ ಏನಂದರೆ, ಸೊ ಈ ಒಂದು ಮೈಕಲ್ಲಿ ನಮಗೆ ನೋಡಿ ಈ ರೀತಿಯಾಗಿ ಈ ಒಂದು ಆನ್ ಬಟನ್ ಇದೆಯಲ್ಲ, ಇದನ್ನು ಒನ್ಸ್ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಒಂದು ಸಲ ಬ್ಲಿಂಕ್ ಆಗುತ್ತೆ ಲೈಟ್ ನಮಗೆ. ಸೊ ಆವಾಗ ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ 3 level ನಾಯ್ಸ್ ಕ್ಯಾನ್ಸಲೇಷನ್ ಇದೆ, level 1, level 2, level 3 ಅಂತೇಳ್ಬಿಟ್ಟು ನಮಗೆ ಅಪ್ ಟು ನಾಯ್ಸ್ ಕ್ಯಾನ್ಸಲೇಷನ್ 3 levelವರೆಗೂ ಮಾಡ್ಬೋದು. ಸೊ ನೋಡಿ, ಈಗ 2 times ಬ್ಲಿಂಕ್ ಆಯಿತು, ಆ್ಯಂಡ್ 1 ಪ್ರೆಸ್ ಮಾಡಿದ್ರೆ 3 times ಬ್ಲಿಂಕ್ ಆಯಿತು. ಈಗ ಕಂಪ್ಲೀಟಾಗಿ ನಾಯ್ಸ್ ಕ್ಯಾನ್ಸಲೇಷನ್ level 3ನಲ್ಲಿ ಇರುತ್ತೆ. ಸೊ ಹೀಗಾಗಿ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ನೆಕ್ಸ್ಟ್ ಈ ಒಂದು ಮೈಕ್ನ ಟೆಸ್ಟ್ ಮಾಡೋಣ, ಈಗ ಬನ್ನಿ. ಸೊ ನೋಡಿ, ಈಗ ನಾನು ಬೋಯಾ ವೈಯರ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಬ್ಯಾಕ್ಗ್ರೌಂಡಲ್ಲಿ ಎಷ್ಟಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಈಗ ನಿಮಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆ. ಸೊ ನೆಕ್ಸ್ಟ್ ಬನ್ನಿ, ಈಗ ನಾನು ಬಂದುಬಿಟ್ಟು ವೈರ್ಲೆಸ್ ಮೈಕು ಗ್ರೀನಾರೋ ಅದರಲ್ಲಿ ಮಾತಾಡ್ತೀನಿ, ಯಾವ ರೀತಿಯಾಗಿ ವಾಯ್ಸ್ ಬರುತ್ತೆ ಅಂತ ನೋಡೋಣ. ಸೊ ನೋಡಿ, ಈಗ ನಾನು ಗ್ರೀನಾರೋ ವೈರ್ಲೆಸ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇದರಲ್ಲಿ 3 level ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸೊ ನಾನಿವಾಗ level 3 ನಾಯ್ಸ್ ಕ್ಯಾನ್ಸಲೇಷನ್ಗೆ ಹಾಕ್ಕೊಂಡಿದ್ದೀನಿ. ಸೊ level 3 ನಾಯ್ಸ್ ಕ್ಯಾನ್ಸಲೇಷನಲ್ಲಿ ನೋಡಿ, ಎಷ್ಟು ನಾಯ್ಸ್ ಕ್ಯಾನ್ಸಲೇಷನ್ನು, ಎಷ್ಟು ಕ್ಲಾರಿಟಿ ಬರ್ತಾ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಾಗಿದೆ, ಬ್ಯಾಕ್ಗ್ರೌಂಡ್ ನಾಯ್ಸು ಅಷ್ಟಾಗಿ ನಮಗೆ ಕೇಳಿಸೋದಿಲ್ಲ. ಸೊ ನಾನೀಗ ಇಲ್ಲಿ ಟ್ಯಾಗ್ ಮಾಡ್ಕೊಳ್ತೀನಿ ಇದನ್ನು. ಸೊ ಈಗ ಮತ್ತು ನಾವು ಡಿಸ್ಟೆನ್ಸ್ ಕೂಡ ಅಷ್ಟೇ ನೋಡಿ, ನಿಮಗೆ ಡಿಸ್ಟೆನ್ಸ್ ಎಷ್ಟು ಹೋದ್ರೂ ನಮಗೆ ಒಂದು 65 feetವರೆಗೂ ಅರೌಂಡ್ 20 meters ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಸೊ ಈ ಒಂದು ಮೈಕ್ ಇಷ್ಟು ದೂರ ಕೂಡ ನಮಗೆ ಈ ಒಂದು ಮೈಕ್ ವಾಯ್ಸ್ ಕ್ವಾಲಿಟಿನ ಕೊಡುತ್ತೆ. ನಾನು ನೋಡಿ ಹೋಗ್ತಾ ಇದ್ದೀನಿ, ಈಗ ನಾನು ಅರೌಂಡ್ 65 feetವರೆಗೂ ಕೂಡ ಈ ಒಂದು ಮೈಕ್ನ ನಾವು ಯೂಸ್ ಮಾಡ್ಬೋದು. ಈಗ ನಾನು ಆಲ್ಮೋಸ್ಟ್ ಒಂದು 30 feetಲ್ಲಿ ಇದ್ದೀನಿ. ಸೊ ಈಗಲೂ ಕೂಡ ವಾಯ್ಸ್ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ. ನಮ್ಗೆ ಅರೌಂಡ್ 60 feetವರೆಗೂ ಈ ಒಂದು ಮೈಕ್ ವಾಯ್ಸ್ ಕ್ವಾಲಿಟಿ ಚೆನ್ನಾಗೇ ಕೊಡುತ್ತೆ. ಸೊ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಕಂಪ್ಲೀಟಾಗಿ ನಾಯ್ಸ್ನ ಕ್ಯಾನ್ಸಲ್ ಮಾಡುತ್ತೆ. ಸೊ ಆ ರೀತಿಯಾಗಿ ಒಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮೈಕ್ ಕ್ವಾಲಿಟಿ ಇದರಲ್ಲಿ ಇದೆ. ಸೊ ಹಾಗಾಗಿ ಈ ಒಂದು ಮೈಕ್ನ ಬೈ ಮಾಡಬೇಕು ಅನ್ನೋರು, ನಿಮಗೇನಾದರೂ ಈ ಒಂದು ಮೈಕ್ ಒಂದು ಒಳ್ಳೆ ಬೆಸ್ಟ್ ಮೈಕ್ ಬೇಕು, ಒಂದು under 3000ಅಲ್ಲಿ ಬೇಕು ಅಂದರೆ ಇದರ ಒಂದು MRP ಬಂದು ನಿಮಗೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಒಂದು 2800-700ಗೆ ನಿಮಗೆ ಸಿಗುತ್ತೆ. below 3000 ಒಳಗಡೆ ಒಂದು ಬೆಸ್ಟ್ ಮೈಕ್ ಬೇಕಾದರೆ ನೀವು ಗ್ರೀನಾರೋನ ಬೈ ಮಾಡ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗೆಯೇ ಈ ಒಂದು ಮೈಕ್ನ ನಾವು ಬೈಕಲ್ಲಿ ಹೆಲ್ಮೆಟ್ ಒಳಗಡೆ ನಾವು ಮೌಂಟ್ ಮಾಡ್ಕೊಂಡು ಹೋಗಬೇಕಾದ್ರೆ ವೈರ್ಲೆಸ್ ಮೈಕ್ ವರ್ಕ್ ಆಗುತ್ತೆ ಹೆಲ್ಮೆಟಲ್ಲಿ ಬೈಕ್ ರೈಡ್ ಮಾಡಬೇಕಾದ್ರೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಟೆಸ್ಟ್ ಮಾಡೋಣ, ಬನ್ನಿ.
ಸೊ ನೋಡಿ, ಈಗ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲೊಂದು ವೈರ್ಲೆಸ್ ಕನೆಕ್ಟರ್ ಹಾಕಿದ್ದೀನಿ, ಒಳಗಡೆ ಮೈಕ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಹೆಲ್ಮೆಟ್ ಒಳಗಡೆ. ಸೊ ಈಗ ಈ ಒಂದು ಕ್ಲಾರಿಟಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಈಗ ನಾನು ಹೈವೇಗೆ ಬಂದ್ಬಿಟ್ಟಿದ್ದೀನಿ. ಸೊ ಹೈವೇನಲ್ಲಿನೇ ಈಗ ಓಡಿಸೋಣ ಅಂತೇಳಿ, ಯಾಕಂದ್ರೆ ನಾನು ಸ್ಟ್ರೆಚ್ ಬೇಕು, ಕರೆಕ್ಟಾಗಿ ಸ್ಟ್ರೆಚ್ ಇದ್ರೇ ಗಾಡಿ ಸ್ಪೀಡಾಗಿ ಓಡಿಸಿ ತೋರ್ಸೋಕ್ಕಾಗೋದು. ಸೊ ಈಗ ಒಂದು 100 ಸ್ಪೀಡಲ್ಲಿ ಓಡಿಸಿದ್ರೆ ಈ ಒಂದು ಮೈಕ್ ಕರೆಕ್ಟಾಗಿ ವರ್ಕ್ ಮಾಡುತ್ತಾ ಅಂತ ಚೆಕ್ ಮಾಡೋದಕ್ಕೆ. ಸೊ ನೋಡಿ, ಹೋಗ್ತಾ ಇದೆ ಈಗ ಅರೌಂಡು 57, 60, 68, 70, 75, 80 ಸ್ಪೀಡ್ ಕ್ರಾಸ್ ಆಗಿತ್ತು. ಆ್ಯಂಡ್ ಟಾಪ್ ಗೇರಲ್ಲಿ ಇದ್ದೀನಿ, 89, 90, 95 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅರೌಂಡ್ 100 ಹತ್ರ ಹತ್ರ ಬಂದ್ಬಿಟ್ವಾ, 99 ಆಗಿತ್ತು. 100 ಸ್ಪೀಡ್ ರೀಚ್ ಆಗ್ಬಿಟ್ಟಿವಿ ಇವರು, 100 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಮೈಕ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ನೋಡಿ. ಸೊ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತೇಳಿ. ಸೊ ಒಂದು 100 ಸ್ಪೀಡಲ್ಲಿ ಈ ಒಂದು ವೈರ್ಲೆಸ್ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮೈಕ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತೇಳಿ, 100 ಅಬೌವ್ ಸ್ಪೀಡಲ್ಲಿ ಕೂಡ ಗಾಡಿನಲ್ಲಿ ಹೋಗ್ತಾ ಇದ್ರು ಕೂಡ ಈ ಒಂದು ವೈರ್ಲೆಸ್ ಮೈಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೂ ಪ್ರಾಪರ್ ಆಗಿ ಒಂದು ಮೈಕ್ನ ಹೆಲ್ಮೆಟಲ್ಲಿ ಅಸೆಂಬಲ್ ಮಾಡಿದ್ರೆ ಪ್ರಾಪರ್ ಆಗಿ, ಸೊ ಇನ್ನೂ ತುಂಬ ಚೆನ್ನಾಗಿ ಕ್ಲಾರಿಟಿನ ಕೊಡುತ್ತೆ. ಸೊ ಈ ಒಂದು ಓವರ್ಆಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.